సుల్మిలు నమ్మ కుడ్ల తొలు వార్తలు యాను డాక్టర్ ప్రియా హరీష్ ఇత ముఖ్యాంశాలు. ಬಂಟ್ವಾಳ ತಾಲೂಕದ 400 ಎಕರೆ ಪಡೀಲ್ ಜಾಗಿಡು 105 ಎಕರೆ ಬೆನ್ನಿ ಸಾಗೋಲಿ ಮಲ್ಪೊಲಿ ಈ ಸರ್ತಿ 75 ಎಕರೆ ದೆತೊನ್ಲೆ ಕೃಷಿ ಇಲಾಖೆ ಅಧಿಕಾರಿಲೇನ ಸಭೆಟ್ಟು ಮಂತ್ರಿ ಕೋಟಾ ಶ್ರೀನಿವಾಸ ಪೂಜಾರಿ. ಉಲ್ಯಕಾಂಡೆಡ್ದೆ ಕಾತಂಡಲ ಕೊರೋನಾ ಲಸಿಕೆಗೆ ಟೋಕನ್ ಇಜ್ಜಿ ವಿಜಯ್ ಪ್ರಾಥಮಿಕ ಆರೋಗ್ಯ ಕೇಂದ್ರಡು ಸಾರ್ವಜನಿಕರನ ಏವ್ರ ಕಾಂಗ್ರೆಸ್ ಪ್ರತಿಭಟನೆ. ಅನಿವಾಸಿ ಕನ್ನಡಿಗರನ ಒಕ್ಕೂಟ ಯುಎಇದ ಸಮಾಜ ಸೇವೆ ದುಬೈದ ಲತೀಫಾ ಆಸ್ಪತ್ರೆಡ ನೆತ್ತಿರ್ದಾನ ಶಿಬಿರ. ಚರಂಡಿ ಕಟ್ಟನ ಬೇಲಿನ ಅರ್ಧೊಡೆ ಉಂತಾದಿನ ನವಯುಗ ಗುತ್ತಿಗೆದಾರರು ಕುಡೊಂಜಿ ಪಂಪ್ವೆಲ್ ಆವೊಂದುಪ್ಪನ ಒಡಿಪು ಕರಾವಳಿ ಜಂಕ್ಷನ್. ವಾರ್ತೆದ ವಿವರ. ಬಂಟ್ವಾಳ ತಾಲೂಕು ಪಡೀಲ್ ಬುರ್ದಿನ ಕೃಷಿ ಭೂಮಿಡು ಕೂಡ ಬೆನ್ನಿ ಸಾಗುಳಿ ಮಲ್ಪರೆ ನಿಘಂಟು ಮಲ್ತದಿತ್ತದ ಒಟ್ಟು 400 ಎಕರೆ ಜಾಗಿಡು 105 ಎಕರೆಡು ಕೃಷಿ ಮಲ್ಪೊಲಿ. ಈ ಸರ್ತಿ 75 ಎಕರೆದಾತ ಬೆನ್ನಿ ಸಾಗುಳಿಗೂ ದೆತ್ತೊಲ್ಲೆಂದು ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ಕೋಟಾ ಶ್ರೀನಿವಾಸ ಪೂಜಾರಿ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಪಂತೆರ. ಆರು ಈ ಬಗ್ಗೆಟ್ಟು ಬಂಟ್ವಾಳ ಶಾಸಕರು ರಾಜೇಶ್ ನಾಯಕ್ ಇತ್ತದ ಅಧಿಕಾರಿಗಳನ್ನ ಸಭೆ ನಡಪಾಯರು. ಪಡಿಲುಬೂರ್ನ ಬಾರದ ಕೃಷಿ ಭೂಮಿಗೂ ಕೂಡ ಜೀವ ಕೊರಿಯರೆ ಮಲ್ಲ ಯೋಜನೆ ದೀವೊನರೆ ಮಂತ್ರಿ ಕೋಟಾ ಶ್ರೀನಿವಾಸ ಪೂಜಾರಿ ಬೊಕ್ಕ ಬಂಟ್ವಾಳದ ಶಾಸಕರು ರಾಜೇಶ್ ನಾಯ್ಕ್ ಒಟ್ಟು ಸೇರಿಗಿಡು ಕೃಷಿ ಇಲಾಖೆದ ಹಿರಿಯ ಅಧಿಕಾರಿಗಳ ಒಟ್ಟುಗೂ ಸೋಮವಾರ ಸಭೆ ನಡಪಾಯರು. ದಕ್ಷಿಣ ಕನ್ನಡ ಜಿಲ್ಲೆದ ರೇಷನ್ ಕಾರ್ಡ್ದಾರರಿಗೂ ಕೆಂಪು ಕಜೆ ಅರಿಕೊರ್ಪುನ ಬಗೆಟ್ ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ಕೋಟಾ ಶ್ರೀನಿವಾಸ ಪೂಜಾರಿ ರಾಜ್ಯ ಬೊಕ್ಕ ಕೇಂದ್ರ ಮಂತ್ರಿಯರ ಒಟ್ಟುಗೂ ಪಾತ್ರಕತೆ ನಡಪಾದಿತ್ತದ. ಪಡಿಲುಬೂರ್ನ ಕಂಡೊಲೆನು ಗುರ್ತ ಮಲ್ತದ ಬೆನ್ನಿ ಸಾಗೋಲಿ ಮಲ್ಪರೆ ಉದ್ದೇಶ ದಿಯೊಂದು ಅಧಿಕಾರಿಲಿಡ್ದು ಮಾಹಿತಿ ತೊಂಡಿರ. ಕೃಷಿ ಭೂಮಿ ಗುರ್ತಮಲ್ಪನ ಕಾರ್ಯ ಮುಗಿತದಿತ್ತದ ಬಂಟ್ವಾಳ ತಾಲೂಕು 400 ಎಕರೆ ಕಂಡ ಪಡಿಲುಬೂರ್ದುಡು ಅವಿಟ್ಟು 105 ಎಕರೆಡ್ ಕೃಷಿ ಮಲ್ಪೊಲಿ. ಈ ಸರ್ತಿ 75 ಎಕರೆಡ್ ಬಾರದ ಬುಳಿಕ ಯೋಜನೆ ತಯಾರು ಮಲ್ಪುಲೆ ಎಂದು ಮಂತ್ರಿ ಪೂಜಾರಿ ಅಧಿಕಾರಿಗಳಿಗೆ ಸೂಚನೆ ಕೊರಿಯರ. ಸಂಘಬುಟ್ಟು ಗ್ರಾಮ ಪಂಚಾಯತ್ ಸುತ್ತುಡು 24 ಎಕರೆ ಬಾರ ಕೃಷಿ ಭೂಮಿ ಪಡೀಲ್ ಬುರ್ದುಡು ಸಿದ್ಧಕಟ್ಟೆಡು ಒಂಜೇ ಕಡೆಟು 100 ಎಕರೆ ಉಂಡು. ಮಲ್ಪದ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ದ ಗುರ್ಕಾರರು ಪ್ರಭಾಕರ ಪ್ರಭುಕ್ಲೆನ ಉಮೇದುಡು ಬ್ಯಾಂಕ್ ಬೊಕ್ಕ ಕೃಷಿ ಇಲಾಖೆದ ಸಹಕಾರಡು ಇತ್ತೆನೆ ಬೆನ್ನಿ ಶುರುವಾತನೆಂದು ಮಂತ್ರಿಯರು ಮಾಹಿತಿ ಕೊರಿಯರ. 160 ಎಕರೆ ನಾವು ಭತ್ತ ಬೆಳಿಬೋದಾದಂಥ ಪ್ರದೇಶಗಳನ್ನು ಮೇಲಕ್ಕೆ ಗುರುತಿಸಿದ್ದಾರೆ. ಅದರಲ್ಲಿ ಈಗ ತುರ್ತು ನಮಗೆ ಯಾವುದೇ ಸಮಸ್ಯೆಗಳಿಲ್ಲದೆ ಯಂತ್ರೋಪಕರಣಗಳ ಮೂಲಕ ಸುಮಾರು 75 ಎಕರೆ ಪ್ರಥಮ ಹಂತದಲ್ಲಿ ಈ ಭತ್ತದ ನಾಟಿ ಮಾಡಲಿಕ್ಕೆ ಬೇಕಾದಂಥ ಭೂಮಿಯನ್ನು ಶಾಸಕರ ನೇತೃತ್ವದಲ್ಲಿ ಇವತ್ತು ಗುರುತಿಸಲಾಗಿದೆ. ಮತ್ತು ಅದಕ್ಕೆ ಬೇಕಾದಂಥ ನೇಜಿ ತಯಾರಿ, ಭೂಮಿಯನ್ನು ಹದಗೊಳಿಸುವುದು, ಯಂತ್ರೋಪಕರಣಗಳ ವ್ಯವಸ್ಥೆಗಳು ಇವೆಲ್ಲವೂ ಕೂಡ ಪೂರ್ಣ ಸಿದ್ಧತೆಯೊಡನೆ ಇವತ್ತು ನಾಳೆ ಒಳಗೆ ನಾವು ಬೇಕಾದಂಥ ನೇಜಿ ತಯಾರಿಸಲಿಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಈ ಸಾರಿ ಈ ಮುಂಗಾರಿನಲ್ಲಿ 75 ಎಕರೆ ಭೂಮಿಯನ್ನು ಗುರುತಿಸಿಕೊಂಡು ಶಾಸಕರ ನೇತೃತ್ವದಲ್ಲಿ ಈ ಭತ್ತ ಬೆಳೆಯುವಂಥ ಅವಕಾಶವನ್ನು ಇವತ್ತು ಕಲ್ಪಿಸಿಕೊಂಡಿದ್ದೇವೆ. ಸುಮಾರು 4 ತಳಿಗಳನ್ನು ನಾವು ಗುರುತಿಸಿದ್ದು, ಒಂದು ಜಯ, ಮತ್ತೊಂದು MO4 ಅಭಿಲಾಷ, ಜ್ಯೋತಿ, ಹೀಗೆ 4-5 ತಳಿಗಳನ್ನು ಗುರುತಿಸಿಕೊಂಡು ಅವೆಲ್ಲೂ ಕೆಂಪು ಕಜ್ಜೆ ಆಗಲಿಕ್ಕೆ ಹೆಚ್ಚು ಅನುಕೂಲ ಆದರೆ ಒಳ್ಳೆಯದು ಅನ್ನುವಂಥವ ನಡುವೆ ಇವತ್ತು ಈ ಕಾರ್ಯಕ್ರಮವನ್ನು ಮತ್ತು ಅಧಿಕಾರಿ ಜೊತೆ ಸಮಾಲೋಚನಾ ಸಭೆ ನಡೆಸಲಾಯಿತು. ಬಂಟ್ವಾಳ ತಹಶೀಲ್ದಾರ್ ರಶ್ಮಿ SR, ಕೃಷಿ ಇಲಾಖೆ ಜಂಟಿ ನಿರ್ದೇಶಕರು ಡಾಕ್ಟರ್ ಸೀತಾ, ಅಧಿಕಾರಿಗಳು ಸಭೆಟ್ಟಿತ್ತಿರ. ತೊಕ್ಕೊಟುಡು ಭರತ್ ಪನ್ಪುನರೆನ ಆಟೋ ಸ್ಪೇರ್ ಅಂಗಡಿಗೂ ಸೂಪತ್ತದ ಅಂಗಡಿ ಇಡೀ ಪೊತ್ತದ ಪೋತಂಡು. ಮುಚ್ಚಿದಿನ ಅಂಗಡಿಡು ಪುಗ್ಗೆಲಕ್ಕುನ ತೂದು ಊರ್ದಕ್ಕಲು ಸೂತೆಕ್ಕಾಯರೆ ಪ್ರಯತ್ನ ಮಲ್ತದೇರ. ಆಂಡ ಅಕೇರಿಗೆ ಅಗ್ನಿಶಾಮಕ ದಳ ತಕ್ಕಲು ಸೂತೆಕ್ಕಾದೇರ. ಈ ಬಗ್ಗೆ ಭಾರಿ ನಷ್ಟ ಉಂಡಾತಡ. ಆಟೋ ಸ್ಪೇರ್ ಪಾರ್ಟ್ಸ್ ಅಂಗಡಿ ಒಂಜಿ ಸೂಪತ್ತದ ಪೊತ್ತಿನ ಸಂಗತಿ ತೊಕ್ಕೊಟ್ಟು ಮೇಲ್ಸಂಕ ಕೈತಲು ನಡೆತದಂಡ. ಗೋಲ್ಡನ್ ಸ್ಪೇರ್ ಪಾರ್ಟ್ಸ್ ಅಂಗಡಿಡು ಈ ಅಗ್ನಿ ದುರಂತ ಹತ್ತಂಡ. ಮುಚ್ಚಿದಿನ ಅಂಗಡಿಡು ಬಾರಿ ಪುಗೆಲಕ್ಕೊಂದು ಪುನೇನು ತೂಯಿನ ಊರ್ದಕ್ಕಲು ಬಾಕಿಲು ದೆತ್ತದ ತೂನಗ ಸೂಪತ್ತಿನ ಗೊತ್ತಾತಂಡ. ಅಪಗನೆ ಊರ್ದಕ್ಕಲು ನೀರ್ ಪಾಡದ ತೆಕ್ಕಾಯರೆ ಪ್ರಯತ್ನ ಬತ್ತಿರನಲ್ಲ ಸಾಧ್ಯ ಆತಜಿ. ಅಂಗಡಿ ಇಡೀ ಪೊತ್ತದುಂಡು. ಅಗ್ನಿಶಾಮಕ ದಳ ತಕ್ಕಲು ಜಾಗಿಗೆ ಬತ್ತದು ಸೂತೆಕ್ಕಾಯರು. ಈ ಅಂಗಡಿ ಭರತ್ ಪನ್ಪುನರೆಗೆ ಸೇರಿದಂಡ. ಉಳ್ಳಾಲ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದಂಡ. Thank you.
ಕುಡ್ಲ ವಿಜಯದ ಪ್ರಾಥಮಿಕ ಆರೋಗ್ಯ ಕೇಂದ್ರಡು ಪುಲ್ಯಕಾಂಡೆ ಬತ್ತದ ಕೊರೋನಾ ಇಂಜೆಕ್ಷನ್ ದ ಟೋಕನ್ ದತ್ತೊಂಡ್ರೆ ಸಾಲು ಅಂತಂಡಲ್ಲ ಟೋಕನ್ ತಿಕ್ಕಂದೆ ಸಾರ್ವಜನಿಕರನ ಏವ್ರಗೂ ಕಾರಣ ಆದಿತ್ತನ ಕೊರೋನಾ ವಾರಿಯರ್ಸ್ಲೆಗೂ ಸುರೂತ ಅನ್ನುವುದು ಐದು ಬುಕ್ಕ ಸಾರ್ವಜನಿಕರಿಗೆ ಇರ್ನೂದು ಟೋಕನ್ ಕೊಡ್ತೀರ ಬಾಕಿದಕ್ಕಲೂ ಕಾತಿನವೇ ಬತ್ತಿನ ಈ ಬಗ್ಗೆ ಕಾಂಗ್ರೆಸ್ ಕಾರ್ಯಕರ್ತರ ಇವನ್ ಡಿಸೋಜರ್ನ ಒಟ್ಟುಗೂ ಪ್ರತಿಭಟನೆ ನಡಪಾಯರು ದಕ್ಷಿಣ ಕನ್ನಡ ಜಿಲ್ಲೆಯಡು ಕೊರೋನಾ ಇಂಜೆಕ್ಷನ್ ಕೊರ್ಪುನ ವಿಚಾರಡು ಉಂಡಾಯಿನ ಕೆಪ್ಪುಗುಪ್ಪು ಸೋಮಾರಲ ದುಂಬರಿದನ ಕಾಂಡೆ ಕಾಂಡೆನೆ ಕುಡ್ಲದ ಪತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಲೆಡು ಸಾಲಡು ಉಂತಿನ ಪರಬೆರೆಗೂ ಕೊರೋನಾ ಲಸಿಕೆ ಇಜ್ಜಾಂದಿ ನೀಡಿದ ಅವರ ಏವ್ರ ತೋಜಾದಿರ ಮಾತಾ ಪತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಲೆಡು 45 ವರ್ಷ ಮಿತ್ತದ ಕೋವಿಡ್ ಲಸಿಕೆದ ಫಲ ದೆತ್ತೊಂದು ನಕ್ಲೆಗು ಕೋವಿಶೀಲ್ಡ್ ಸುರುತ ಡೋಸ್ ಕೊರ್ಪುನೊಂದು ಜಿಲ್ಲಾ ಆರೋಗ್ಯಾಧಿಕಾರಿಗಳು ಪ್ರಕಟಣೆ ತೆರಿಪಾದಿತ್ತೆರ ಅಂಜಾದ ಪುಲ್ಯಕಾಂಡೆ ಮೂಜು ಗಂಟೆಗೂ ಟೋಕನ್ ದೆತ್ತೊನರೆ ಜನ ಸಾಲುಂತದೆರ ವಿಜಯ್ ಕಾಪಿಕಾಡ್ ಶಾಲೆ ಜಪ್ಪು ಮುಗೇರು ಬಂದರ್ ಪರಿಸರಡು ಇಂಜೆಕ್ಷನ್ಗಾದ ಭಾರಿ ಜನ ಸೇರ್ದಿತ್ತೆರ ವಿಜಯ್ಡ್ ಫ್ರಂಟ್ ಲೈನ್ ವಾರಿಯರ್ಸ್ಲಿಗೆ ನೂದು ಕೂಪನ್ ಸುರುತ ಒತ್ತು ಐದು ಬುಕ್ಕ ಇರ್ನೂದು ಕೂಪನ್ ಕೊಡ್ತೀರ 300 ಜನಕ್ಕೂ ಮಾತ್ರ ಟೋಕನ್ ಕೊರ ನೀಡಿದ ಅವರ ಬಾಕಿದಕ್ಕಲು ವಾಪಸ್ ಪೋವಡಾದ ಬೈದಿನ ಕೋವಿಶೀಲ್ಡ್ ಫಸ್ಟ್ ಡೋಸ್ ಟೋಕನ್ ಇದ್ದವರಿಗೆ ಮಾತ್ರ ಇಲ್ಲಿ ಕೊಡೋದು ಬೇರೆ ಯಾರು ಏನು ಕೊಡಲ್ಲ ಇಲ್ಲಿ ಫಸ್ಟ್ ಡೋಸ್ ಕೋವಿಶೀಲ್ಡ್ ಮಾತ್ರ ಟೋಕನ್ ಇದ್ದವರಿಗೆ ಮಾತ್ರ ಕೊಡೋದಿಲ್ಲಿ ಬೇರೆ ಯಾರು ಏನು ಕೊಡಲ್ಲ ಫಸ್ಟ್ ಡೋಸ್ ಟೋಕನ್ ಇರೋ ಮಾತ್ರ ಅಲ್ಲಿ ನಿಂತ್ಕೋಬೇಕು ಹೊಸದಾಗಿ ಆಧಾರ್ ಟೋಕನ್ ಕೊಡಲಾಗೋದಿಲ್ಲ ಸಾರ್ವಜನಿಕರೇ ಇವತ್ತು ಫಸ್ಟ್ ಡೋಸ್ ಕೋವಿಶೀಲ್ಡ್ 45 ಜನ 45 ಏಜ್ ಮೇಲೆ ಕೊಡಲಾಗುತ್ತದೆ ದಯವಿಟ್ಟು ಗೇಟ್ ಮುಂದೆ ನಿಂತ್ಕೊಬೇಡಿ ದಯವಿಟ್ಟು ಗೇಟ್ ಮೇಲೆ ನಿಂತ್ಕೊಬೇಡಿ ಎಲ್ಲ ಹೋಗಿ ಎಲ್ಲ ಜನರಿಗೆ ಲಸಿಕೆ ಇದೆ ಅಂತ ಅನೌನ್ಸ್ ಆಗಿದ್ರಿಂದ ನಾವು ಬಂದದ್ದು ಇಲ್ಲದ್ರೆ ನಾವು ಬರೋದಿಲ್ಲ ಇಲ್ಲಿಗೆ ಹಾಗೆಲ್ಲ ನಮಗೆ ಹೇಳಿದಂತ ಪೇಪರ್ ಅಲ್ಲಿ ಆಗ ನ್ಯೂಸ್ ಎಲ್ಲ ಬಂದಿದೆ ಇಲ್ಲಿ ಲಸಿಕೆ ಇದೆ ಒಂದು ನಿಮಿಷ ಗಡಿಬಿಡಿ ಮಾಡ್ಬೇಕು ನಾವು ಸರಿಯಣ್ಣ ನಾವು ಯಾಕೆ ಬರೋದು ನಾವು ಹೇಳಿದನ್ನ ಕೇಳಿ ನಾವು ಲಸಿಕೆ ಉಂಟಂತ ಹೇಳಿದ ಕೆಲವು ಬಂದದ್ದು ಇಲ್ಲದ್ರೆ ಬರ್ತಾರೆ ಯಾರಾದ್ರೂ ನಾವು ಲಸಿಕೆ ಉಂಟಂತ ಹೇಳಿದ ಕೆಲವು ಬಂದದ್ದು ನೀವು ಲಸಿಕೆ ಅನೌನ್ಸ್ ಯಾಕೆ ಮಾಡಿದ್ರಿ ಗೌರ್ಮೆಂಟ್ ನಾವು 4 ಗಂಟೆಗೆ ಎದ್ದು ಮನೆಯದು ಕೆಲಸ ಮಾಡಿ ನಾಯಿಗಳಿಗೆಲ್ಲ ಕಟ್ಟಿ ಇಲ್ಲಿ ಬಂದಿದ್ದೇವೆ ಯಾರಿಗೋಸ್ಕರ ಸೀನಿಯರ್ ಸಿಟಿಸನ್ಗೆ ಅವಕಾಶ ಇಲ್ಲ ಯಾಕೆ ನಮ್ಗೆ ಅಷ್ಟು ಕಷ್ಟ ಭರಿಸುದು ಮೂರು ಮುಕ್ಕಾಲಿಗೆ ಬಂದಿದೆ ಹತ್ತೊಂಬತ್ತು ನಂಬರ್ ಆಗಿ ಸರ್ ನಾನು ಒಂದು ಕೂಪನ್ ಕೊಟ್ಟಿದ್ದಾರೆ ನಾನು ಇನ್ನೊಂದು ದಿನ ನಾನು ಹಾಗೇನೆ ಬಂದು ನನ್ನ ಹೆಂಡತಿಯನ್ನು ಕಳಿಸ್ಕೊಂಡು ಬಂದು ನಿಲ್ಬೇಕು ಎಂತ ಅವಸ್ಥೆ ಇದು ಇದು 4ನೇ ಸಾರಿ ಬರುತ್ತೆ ಒಂದು ಸೀನಿಯರ್ ಸಿಟಿ ಬೇರೆ ಒಂದು ಕೌಂಟರ್ ಮಾಡ್ಬೋದಲ್ಲ ನಾವು ಹಾರ್ಟ್ ಪೇಷಂಟ್ ಬಂದು ಇಲ್ಲಿ ನಿಲ್ಬೇಕು ಈಗ ಓಮಂಜೂರಿಗೆ ಹೋಗಿದ್ದೆ ಅಲ್ಲಿ ಇಲ್ಲ ಕಾಫಿ ಕಾಡಿಗೆ ಹೋಗಿದ್ದೆ ಅಲ್ಲಿ ಇಲ್ಲ ವಿಜಯ್ಗೆ ಹೋಗಿ ಜಿಲ್ಲಾಡಳಿತದ ವ್ಯವಸ್ಥೆ ಬಗ್ಗೆ ಸಾರ್ವಜನಿಕರು ಏವ್ರ ತೋಜಾಯಿರೋ ದ್ವೀಪುರ್ತುಡು ಮಾಜಿ ವಿಧಾನ ಪರಿಷತ್ ಸದಸ್ಯರು ಐವನ್ ಡಿಸೋಸಾ ವಿಜಯ್ಗು ಬತ್ತಿನಾರು ಕಾರ್ಯಕರ್ತರ ಒಟ್ಟುಗೂ ಪ್ರತಿಭಟನೆ ನಡಪಾಯಿರೋ ಲಸಿಕೆ ಒದಗಾಯರೆ ಸೋತು ಪೋಯಿನ ರಾಜ್ಯ ಸರ್ಕಾರಗೂ ಕಾಂಗ್ರೆಸ್ ಕಾರ್ಯಕರ್ತರು ಧಿಕ್ಕಾರ ಘೋಷಣೆ ಮಲ್ತಿರೋ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ಲಸಿಕೆ ಕೊಡುವುದರ ಬದಲು ಇವತ್ತು ಖಾಸಗಿ ಆಸ್ಪತ್ರೆಗಳಿಗೆ ಹೋಗಿ 800 ರೂಪಾಯಿ ಕೊಡಿ 1000 ರೂಪಾಯಿ ಕೊಟ್ಟು ನೀವು ಲಸಿಕೆ ತೆಗೆದುಕೊಳ್ಳಿ ಅಂತ ಹೇಳುವಂಥದ್ದು ಇದು ನಾಚಿಕೆಡಿತನ ಇದು ಆಡಳಿತದ ವೈಫಲ್ಯ ಇದು ಸಮಾಜದ ಎಲ್ಲ ವರ್ಗದ ಜನರಿಗೆ ದ್ರೋಹ ಮಾಡುವಂಥದ್ದು ಲಸಿಕೆ ನಾವು ಕೇಳುವುದು ನಮ್ಮ ಜೀವವನ್ನು ಉಳಿಸ್ಲಿಕ್ಕೋಸ್ಕರ ಲಸಿಕೆ ಕೇಳುವುದು ಊಟ ಮಾಡಲಿಕ್ಕೆ ಹೊಟ್ಟೆ ತುಂಬಿಸ್ಲಿಕ್ಕೆ ಅಲ್ಲ ನಮ್ಮ ಜೀವ ಉಳಿಸಬೇಕು ಇವತ್ತು 1000 ಜನ ಲಸಿಕೆಯನ್ನು ಪಡೆಯದೆ ಆಸ್ಪತ್ರೆಗಳಲ್ಲಿ ಬಿಲ್ಲೊಂದು ಕಟ್ಟದೆ ಆಗದೆ 1000 ಜನ ಸಾವನ್ನಪ್ಪುತ್ತಾರೆ ಇದಕ್ಕೆ ಕಾರಣ ನೇರವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ವ್ಯಾಕ್ಸಿನ್ ಏನು ಆರಂಭವಾಗಿದೆ ನಮ್ಮ ಮಂಗಳೂರು ನಗರದ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಸಾರ್ವಜನಿಕವಾಗಿ ಬಡ ಮಧ್ಯಮ ವರ್ಗದವರು ಇದನ್ನು ತೆಗೊಳ್ತಾ ಇದ್ದಾರೆ ಆದರೆ ಬಹಳಷ್ಟು ಬೇಡಿಕೆ ಇದೆ ನೋಡಿ ಇದು ಕಾಫಿ ಕಾರ್ಡ್ ವಿಜಯ್ ಕಾಫಿ ಕಾರ್ಡ್ ಹೇಳಿದರೆ ಬಹಳಷ್ಟು ವಸತಿ ಗೃಹಗಳು ಉಳ್ಳಂಥ ಪ್ರದೇಶ ಇಲ್ಲಿ ಒಂದು 200-300 ವ್ಯಾಕ್ಸಿನ್ ಕಳಿಸಿದರೆ ಸಾಕಾಗೋದಿಲ್ಲ ಐವನ್ ಡಿಸೋಜರ್ ಅವರು ಹೇಳಿದಾಗೆ ನಾವು ಜಿಲ್ಲಾಡಳಿತಕ್ಕೆ ಒತ್ತಾಯ ಮಾಡ್ತಾ ಇದ್ದೇವೆ ಇಲ್ಲಿ ಒಂದು ಕನಿಷ್ಠ 1000 ವ್ಯಾಕ್ಸಿನ್ ಆದರೂ ಕಳಿಸಬೇಕು
ಒಡಿಪುದ ಕರಾವಳಿ ಜಂಕ್ಷನ್ ಮರಿಯಲ ಬನ್ನಗ ಬಾರಿ ಪೋಡಿಗೆ ನೀರ್ ದಿಂಜಿದ ಗಾಡಿಲಿನ ಸಂಚಾರಕ್ಕೂ ಮಲ್ಲ ಸಮಸ್ಯೆ ಆದುಂಡು. ಮುಲ್ಪ ನವಯುಗ ಕಂಪನಿ ಗುತ್ತಿಗೆದಾರರು ಚರಂಡಿ ಕಟ್ಟೊಂದು ಅರ್ಧಂಬರ್ಧ ಬೇಲೆ ಮಲ್ತದ ಇತ್ತೆ ತೋಜೊಂದಿಜ್ಜರ. ಕರಾವಳಿ ಜಂಕ್ಷನ್ ರಡ್ಡನೆ ಪಂಪ್ ಲಾಪುನೆಟ್ ಉಂಡುಂದು ಸಾರ್ವಜನಿಕ ವಲಯದ ದೂರುಂಡು. ಒಡಿಪುದ ಕರಾವಳಿ ಅಂಡರ್ಪಾಸ್ ಮಾರ್ಗ ದಿನನಿಚ್ಚಲ ಸಾರಗಟ್ಲೆ ಗಾಡಿಲಿನ ಸಂಚಾರಗೂ ಮಲ್ಲ ಸಮಸ್ಯೆ ಆತುಂಡು. ಈ ಅಂಡರ್ಪಾಸ್ ಶುರುವಾಯಿ ನೀರ್ದು ಬೊಕ್ಕ ಕರಾವಳಿ ಜಂಕ್ಷನ್ ಮರಿಯಾಲಡು ಸಂಚಾರಗೂ ಭಾರಿ ಕಷ್ಟ. ಈ ಬಗ್ಗೆ ಸಾರ್ವಜನಿಕ ವಲಯೊಡ್ದು ದೂರುಂಡು. ಮುಲ್ಪ ರಾಷ್ಟ್ರೀಯ ರಾಜಮಾರ್ಗ ಕಟ್ಟದಿನ ನವಯುಗ ಕಂಪನಿದ ಗುತ್ತಿಗೆದಾರರು ಚರಂಡಿ ಮಲ್ತದುಲ್ಲಿರೋ ಅರ್ಧಂಬರ್ಧ ಕೆಲಸ ಮಲ್ತದ ಇತ್ತೆ ತೋಜೊಂದಿಜ್ಜರು. ಅಂಡರ್ಪಾಸ್ ಕೈತಲು ಚರಂಡಿ ಕಟ್ಟೊಂದಿತ್ತದು ಒಂಜಿ ಬರಿತ ಚರಂಡಿ ಆತಂಡ. ನನಂಜಿ ಕಡಿಟ್ಟು ಕರ್ಬದ ರಾಡ್ ಕಟ್ಟದ ಅವೇತೋ ದಿನ ಕರೆಂಡಲ ಕೆಲಸ ಶುರು ಮಲ್ತೊಂದಿಜ್ಜರ. ಮರಿಯಲ ಶುರುವಾತಂಡ ಚರಂಡಿದ ಕೆಲಸ ತುರ್ತು ಮುಗಿಪುಡಾತಂಡ. ಬೇಗ ಕೆಲಸ ಮುಗಿತು ಚೆರಂಡ ಕರಾವಳಿ ಜಂಕ್ಷನ್ ರಡ್ಡನೆ ಪಂಪ್ ಲಾಪಿನೆಟ್ ಸಂಶಯ ಇಜ್ಜಿಂದು ಸಾರ್ವಜನಿಕರು ಪನ್ಪುನ ಕೇನೊಂದುಂಡೋ. ಕಡಬ ಮೀನುಗಾರಿಕೆಗೆ ಅಚ್ಚುತ್ತ ಒಂಜಿ ದಿನತ ಮರಿಯಲದ ರಜೆ ಜೂನ್ ಒಂಜಿ ಅಂಗಾರೆಡ್ದ ಶುರುವಾಪುಂಡು. ಅಂಚಾದ ಮೀನುಗಾರಿಕೆದ ಯಂತ್ರ ಓಡಲು ಮಾತ ಕರೆ ಒಂದುದು ಬೊಲುಂಗರೆ ಸೇರೊಂದುಲ್ಲ. ಈ ಸರ್ತಿ ಮೀನುಗಾರಿಕೆಗೆ ನಷ್ಟ ಅಂದ ಹೆಚ್ಚಿನ ಬೋಟು ಮಾತ ಈ ದುಂಬೆ ಮಿತ್ತು ಒಯ್ತದ ಬೊಳುಂಗರೆಡ್ ಅವೆತ ರಕ್ಷಣೆಗೂ ವ್ಯವಸ್ಥೆ ಆವುದುಂಡು. ಕುಡ್ಲದ ದಕ್ಕೆಡ್ ಮೀನುಗಾರಿಕೆದ ಯಂತ್ರ ಓಡಲು ಮಾತ ಕರೆ ಒಂದೊಂದುಲ್ಲ. ನನ್ನ ರಡ್ಡ ತಿಂಗಳು ಮೀನುಗಾರಿಕೆಗೂ ಮರಿಯಾಲದ ರಜೆ. ಈ ಪೊರ್ತುಡು ಸರ್ಕಾರದ ಆದೇಶ ಮೀರ್ದು ಬೋಟು ದಕ್ಕಲು ಕಡಲಗೂ ಜಪ್ಪು ನಂಚೈಜಿ. ಜೂನ್ ಒಂಜೆಡ್ದು ಜುಲೈ 31 ಮುಟ್ಟ ಅಚ್ಚುತ್ತೊಂಜಿ ದಿನ ಮೀನುಗಾರಿಕೆ ನಿಷೇಧ. ಈ ಸರ್ತಿ ಮೀನುಗಾರಿಕೆಗೆ ನಷ್ಟ ಆಯ್ ನೀಡ್ದವ್ರ 10 ದಿನ ಹೆಚ್ಚ ಕೊರ್ಲಿ ಎಂದು ಕೇಂದ್ರಲ ಕೇಂದ್ರ ಸರ್ಕಾರ ಒತ್ತೊಂದಜಿ. ಅಂಚಾದ ಮೀನುಗಾರರು ಬೋಟುಲಿನ ಮಾತ ಬೊಲುಂಗರೆಗೆ ಮಿತ್ತು ಒಯ್ತೊಂದುಲ್ಲಿರ. ಮೀನುಗಾರಿಕೆ ಆತ ಲಾಭದಂತೆ ಹೆಚ್ಚಿನ ಓಡಲು ಮಾತ ಈ ದುಂಬೆ ಬೊಳುಂಗರಿಗೆ ಸೇರ್ದ. ಅವೇನು ಸರಿಯಾದ ರಕ್ಷಣೆ ಮಲ್ಪರೆ ವ್ಯವಸ್ಥೆ ಆಮೊಂದುಂಡು. ಮೀನುಗಾರಿಕೆದ ಬಲೆ ಬಿಲೆ ಬಾಳುನ ಸೊತ್ತಲು ಮಾತ ರಕ್ಷಣೆದ ಜಾಗೆ ಸೇರೊಂದುಲ್ಲ. ಕುಡ್ಲಡ್ದ ಮೀನುಗಾರಿಕೆಗೆ ಪೋಪುನ ಕ್ಲೀಡ್ ಕಾರ್ಮಿಕರು ಹೆಚ್ಚಾದ ತಮಿಳುನಾಡು ಆಂಧ್ರದಕ್ಕಲು ಅಕಲು ಮಾತ ಇತ್ತೆ ಊರು ಸೇರ್ದಿರ. ತೊಂದರೆ ಆಗದಂತೆ ಡೀಸೆಲ್ ಸಬ್ಸಿಡಿ ಬರಲಿಲ್ಲ. ಎಲ್ಲ ಮೀನುಗಾರರು ಬಹಳಷ್ಟು ಚಿಂತಾಗ್ರಸ್ತರಾಗಿದ್ದಾರೆ. ಇದರಿಂದ ನಮ್ಮ ಜೀವನವೇ ಮುಂದೆ ಹೋಗುವುದು ಹೇಗೆ ಅಂತ ನಾವು ದಿಕ್ಕು ತೋಚಿದೆ. ನಾವು ಕಾದು ಕುಳಿತುಕೊಳ್ಳುವಂತಾಗಿದೆ. ಒಬ್ಬರಿಬ್ಬರು ಅಂತಲ್ಲ, ಎಲ್ಲ ಮೀನುಗಾರರು, ಸಾಧಾರಣ ಕರಾವಳಿ ಸೈಡ್ನ ಎಲ್ಲ ಮೀನುಗಾರರು ಬಹಳ ಕಷ್ಟ ನಷ್ಟವಾಗಿದೆ. ಹೀಗೆ ಇಷ್ಟರ ತನಕ ಯಾವುದೇ ಸರ್ಕಾರ ಯಾವುದೇ ರೀತಿಯ ಪ್ಯಾಕೇಜನ್ನು ಇಷ್ಟರ ತನಕ ನಮಗೆ ಕೊಡಲಿಲ್ಲ. ಯಾವುದೇ ನಮ್ಮ ಕರಾವಳಿಯಲ್ಲಿ 7 ಜನ ಶಾಸಕರಿದ್ದಾರೆ, ಆದರೂ ಕೂಡ ನಮಗೆ ಈ ಮೀನುಗಾರರಿಗೆ ಯಾವುದೇ ರೀತಿಯ ಯಾವುದೇ ಸಹಕಾರ, ಸಹಾಯಧನ, ಯಾವುದೇ ಪ್ರೋತ್ಸಾಹ, ಯಾವುದೇ ಕಿಟ್ಟಿ, ಯಾವುದೇ ರೀತಿ ನಮಗೆ ಸಿಗಲಿಲ್ಲ. ಜಿಲ್ಲೆಡು 2022-2021 ಸಾಲಡು 1,00,000 ಸಂಪತ್ ₹2,405 ರೂಪಾಯಿ ಬೆಲೆತ 1,39,714 ಟನ್ ಮೀನ್ ತಿಕ್ಕದು. 2019-2020 ಸಾಲಡು 2,03,138 ರೂಪಾಯಿ ಬೆಲೆತ 1,79,944 ಟನ್ ಮೀನ್ ತಿಕ್ಕದಿತ್ತಂಡ. ಕೊರೋನಾ ಸೀಕು ಸುರಾಯಿ ನಿರ್ದಿಂಚ ಮೀನುಗಾರಿಕೆಗೆ ಭಾರಿ ನಷ್ಟ ಆತಂಡ. ಇಂಚನೆ ಮೀನುಗಾರಿಕೆ ದುಂಬರಿಂಡ ದೇಶದ ಪಡೋ ಕಾಸು ಸ್ಥಿತಿಗೆ ಪೆಟ್ಟು ಬುರುನ ಸಾಧ್ಯತೆ ಉಂಡು.
ಕೊರೋನಾ ಸೀಕ್ ಸುರುವಾಪ್ ನೆಡ್ದು ದುಂಬು ಒಡಿಪು ಶ್ರೀಕೃಷ್ಣ ಮಠಟು ನಿಚ್ಚಲ ರಥೋತ್ಸವ ಭಕ್ತರನ್ನ ನಿಲೆಟು ನಡೆತೊಂದಿತ್ತಿನ ಕರಿನ ವರ್ಷದಂಚ ಈ ವರ್ಷಲ ಕೊರೋನಾ ಲಾಕ್ಡೌನ್ ಉಡ್ದಾತ್ರ ನಿಚ್ಚಲ ರಥೋತ್ಸವ ನಡಪವನಂಚ ಇಜ್ಜೆ ಅಂಚಾದ್ ಬೊಳ್ಳಿ ಬಂಗಾರ ನವರತ್ನದ ಬೊಕ್ಕ ಮರತ ರಥಕುಲು ಉಲಾಯಿ ಸೇರ್ದ ಮರಿಯಲ ಬುಡ್ದು ವರ್ಷ ಇಡೀ ಶ್ರೀಕೃಷ್ಣ ಮಠಟು ರಥೋತ್ಸವ ನಡಪುಂಡು. ಕೊರೋನಾ ಲಾಕ್ಡೌನ್ ಉಡ್ದಾತ್ರ ದೇವಸ್ಥಾನಲಿಡ ದಿನನಿತ್ಯದ ಪೂಜೆ ಬುಡುಂಡ ಒವೆ ದೇವಸ್ಥಾನಲಿಡ ವಿಶೇಷ ಪೂಜೆ ಉತ್ಸವಲೆಗ ಅವಕಾಶ ಇಜ್ಜೆ. ಒಡಿಪುದ ಕೃಷ್ಣ ಮಠನು ನಿತ್ಯೋತ್ಸವದ ಕ್ಷೇತ್ರ ಅಂದ್ ಪನ್ಪೆರ ನಿಚ್ಚಲ ರಥೋತ್ಸವ ನಡಪುಂಡು ಮರಿಯಾಲುಡು ರಥೋತ್ಸವ ಪೂಜೆ ಆಂಡ ಈ ಸರ್ತಿ ಲಾಕ್ಡೌನ್ ಉಡ್ದಾತ್ರ ರಥೋತ್ಸವಗೂ ಅವಕಾಶ ತಿಕ್ಕದುಜೆ. ರಥೋತ್ಸವಗೂ ಉಪ್ಪುನ ಮೂಜಿ ರಥಲ ಉಲಾಯಿ ಸೇರ್ತಿಂಡ. ನಿಚ್ಚಲ ಶ್ರೀಕೃಷ್ಣ ದೇವರಿಗೆ ನಡಪುನ ಷೋಡಸ ಉಪಚಾರದ ಪೂಜೆದ ಒಟ್ಟುಗೂ ಬೇತೆ ಬೇತೆ ಊರುಳಿಡಿದು ಬರ್ಪುನ ಭಕ್ತರು ಪರಕೆ ಆದ ರಥೋತ್ಸವ ನಡಪಾವೆರ. ಐಕಂದೆ ಎಡ್ಡೆ ಕಲೆ ದಿಂಜಿದಿ ರಥಕ್ಲಿನ ತಯಾರು ಮಲ್ಪುಂಡು. ಬಂಗಾರ ಬೊಳ್ಳಿ ನವರತ್ನ ತೇರ್ದ ಒಟ್ಟುಗೂ ವರ್ಷಲ ಕಲಾವಿದರೆ ಕಟ್ಟಿನ ಮರತ ಮೂಜಿ ರಥಕ್ಲಿನ ಮುಲ್ಪ ಗಳಸುವೆರ. ಬಣ್ಣ ಬಣ್ಣದ ಪತಾಕಿಲಿನ ಜೋಡ್ಸಾದ ಕಟ್ಟುನ ರಥಕ್ಲಿನ ವರ್ಷ ಇಡೀ ದೇವಿರ್ನ ಉಚ್ಚಯೋಗು ಗಳಸುವೆರ. ರಥೋತ್ಸವದ ಪೊರ್ಲು ತುಯ್ಯರೆಂದೇ ರಥ ಬೀದಿಗೆ ಭಕ್ತರು ಬರ್ಪೆರ. ಈ ವರ್ಷಲ ಕರಿನ ವರ್ಷದಂಚ ಕೊರೋನಾ ಲಾಕ್ಡೌನ್ ಇಡ್ದಾತ್ರ ಉಚ್ಚಯ ದಾಂತೆ ರಥಕುಲು ಉಲಾಯಿ ಸೇರ್ದ. ಕೊರೋನಾ ಕಷ್ಟದ ಪೊರ್ತುಡು ದಕ್ಷಿಣ ಕನ್ನಡ ಜಿಲ್ಲಾ ಪೇರು ಒಕ್ಕೂಟ ಗಿರಾಕಿಲೆಗೂ ಲೆಕ್ಕೊಡ್ದಿಚ್ಚ ಪೇರು ಕೊರಿಯರೆ ನಿಘಂಟು ಮಲ್ತದನ. ಜೂನ್ 1 ಅರ್ಧ ಲೀಟರ್ಗೆ 20 ml, 1 ಲೀಟರ್ಗೆ 40 ml ಪೇರನ್ನು ಧರ್ಮಗುವದಗಾವುಂಡು. ದೆಡ್ದಾವ್ರ ದಿನಕ್ಕೂ 12,000 liter ಹೆಚ್ಚಿಗೆ ಪೇರು ವಿಲೇವಾರಿ ಆಪುಂಡು. ಒಕ್ಕೂಟಗು ನಿಚ್ಚಲ 5.60 lakh liter ಪೇರು ಬರೊಂದುಂಡು. ಕೊರೋನಾ ಕಷ್ಟುಡ್ದವರ ಕಾರ್ಯಕ್ರಮ ಲೇಸ್ ನಡೆತೊಂದಿಜ್ಜೆ. ದೇವಸ್ಥಾನ ಹೋಟೆಲ್ ಇಂದಕ್ಕೆ ಮಾತ್ರ ತಡೆ ಪೋಂಡು. ಅಂಚಾದ ದಕ್ಷಿಣ ಕನ್ನಡ ಪೇರು ಉತ್ಪತ್ತಿದಾರರಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಪೇರು ಒಕ್ಕೂಟ ಸಹಾಯ ಮಲ್ಪೆರೆ ಉಂಡು. ಅಂಚಾದ ಜೂನ್ 1 ಪೇರು ಜೆತ್ತೊಂಡಕ್ಲೆಗೆ ಲೀಟರ್ಗೆ ಹೆಚ್ಚಿಗೆ ಪೇರನ್ನು ಒದಗಾವುಡು. ಅರ್ಧ ಲೀಟರ್ಗೆ 20 ml, 1 ಲೀಟರ್ಗೆ 40 ml ಪೇರನ್ನು ಪ್ಯಾಕೆಟ್ ಪಾಡ್ದು ಗಿರಾಕಿಲೆಗೆ ಧರ್ಮಗೂ ಒದಗಾವೆರ. ಗಿರಾಕಿಲು ನಿಘಂಟು ಬೆಲೆ ಮಾತ್ರ ಕೊರೊಂಡಾಂಡ್ ಒಕ್ಕೂಟೋಡು ಪೇರು ದಿಂಜವರಿಯೊಂದುಂಡು. ಇತ್ತೆ ದಿನಾಲ 5.60 lakh liter ಪೇರು ಬರೊಂದಿತ್ತದ ದಾಖಲೆ ಮಲ್ತದಂಡ. ಇಂದಿಟ್ಟು 1.5 lakh liter ಪೇರು ಒರಿಯುಡು. ಗಿರಾಕಿಲೆಗೆ ಹೆಚ್ಚಿಗೆ ಪೇರು ಕೊರ್ಪು ನೀಡಿದವ್ರ ಸುಮಾರು 16,000 liter ಹೆಚ್ಚಿಗೆ ಪೇರು ವಿಲೇವಾರಿ ಹಾಕುಡು. ಆಂಡ ಒಕ್ಕೂಟಗು ನಷ್ಟ ಆಪುಡು. ಪೇರು ಉತ್ಪತ್ತಿದಾರರು ಇಲ್ಲಡ ಪೇರು ಹೆಚ್ಚಗಳಸರೆ ಕೇಂಡು ಅಂದು ದಕ್ಷಿಣ ಕನ್ನಡ ಪೇರು ಉತ್ಪತ್ತಿದಾರರನ್ನ ಒಕ್ಕೂಟದ ಗುರುಕಾರ್ಯರು ರವಿರಾಜ್ ಹೆಗ್ಡೆ ತಿರಿಪಾದಿರ. ಕಠಿಣ ಸ್ಥಿತಿಗತಿ ತುಂಬರಿಂಡ ಪೇರದ ಬೆಲೆ ಹೆಚ್ಚು ಕಮ್ಮಿ ಮಲ್ಪುನ ಬಗೆಟ್ಲ ಚರ್ಚೆ ನಡಪು. ಮಿಲ್ಕ್ ಹಾಲಿಡೇ ಕೊರ್ಪುನ ಬಗೆಟ್ಲ ರಾಜ್ಯ ಮಟ್ಟಡು ಚರ್ಚೆ ನಡೆತೊಂದಿತ್ತಲ. ಇತ್ತೆಗೆ ಒಕ್ಕೂಟದ ಎದುರು ಇಂಚಿನ ಪ್ರಸ್ತಾಪ ಇಜ್ಜಿಂದ ಆರ್ ತಿರಿಪಾಯಿರ. ಭಾರತೀಯ ಜನತಾ ಪಕ್ಷ ಕೇಂದ್ರಡು ಅಧಿಕಾರಗು ಬತ್ತದು 7 ದಿಂಜಿದು ಎನ್ಮನೆ ವರ್ಷಕ್ಕೂ ಪಜ್ಜದಿತ್ತನ. ಆಲೆಕ್ಕುಡು ರಮಾನಂದ ಶೆಟ್ಟಿ ಬೊಕ ವಿಜಯಲಕ್ಷ್ಮಿ ಶೆಟ್ಟಿ ಮೊಕ್ಲಿನ ಮಗಳು ಅನಿಶಾ ಶೆಟ್ಟಿ ಕೊರೋನಾ ಕಷ್ಟದ ಪುರ್ತುಡು ಅರೆನ ಬೆಂಜನ ಪದವದ ಇಲ್ಲ ಕೈತಲು ಬಡವರಿಗೆ ದಿನ ನಿಚ್ಚದ ಖರ್ಚಿಗೆ ಅಗತ್ಯದ ಸೊತ್ತುಲಿನ ಪಟ್ಟಿಯರು. ಸುಮಾರು 175 ಕುಟುಂಬಲು ಉಂದಿತ್ತ ಪ್ರಯೋಜನದೇ ತೊಂಡೆರು. ಭಾರತೀಯ ಜನತಾ ಪಕ್ಷ ಕೇಂದ್ರಡು ಅಧಿಕಾರಗೂ ಬತ್ತದ 7 ದಿಂಜಿದ್ ಎನ್ಮನೆ ವರ್ಷಗೂ ಪ್ರಧಾನಿ ನರೇಂದ್ರ ಮೋದಿ ಪಜ್ಜದೀಪುನ ದಿನ ಐತಾರ ರಮಾನಂದ ಶೆಟ್ಟಿ ಬೊಕ್ಕ ವಿಜಯಲಕ್ಷ್ಮಿ ಶೆಟ್ಟಿ ಮೊಕ್ಲಿನ ಮಗಳು 25 ಅನಿಶಾ ಶೆಟ್ಟಿ ಕೊರೋನಾ ಕಷ್ಟದ ಪೊರ್ತುಡು ಬಡವರಿಗೆ ದಿನನಿತ್ಯದ ವನಸಗ ಅಗತ್ಯದ ಸೊತ್ತುಲಿನ ಕೊರ್ಪನ ಕಾರ್ಯಕ್ರಮನು ಅಕ್ಲಿನ ಬೆಂಜನ ಪದವದ ಇಲ್ಲದ ಕೈತಲು ಅಟ್ಟಣೆ ಮಲ್ತಿದ್ದರ. ಅನಿಶಾ ಶೆಟ್ಟಿ ಉರಿಪಾಯಿನ ದುಡ್ಡುಡು ಒಟ್ಟು 175 ಕುಟುಂಬಗಳಿಗೆ ರೇಷನ್ ವಸ್ತುಲಿನ ಪಟ್ಟಿಯರ. ಕಳ್ಳಿಗೆ ಗ್ರಾಮ ಪಂಚಾಯತ್ ಗುರುಕಾರ್ಯರ ಯಶೋಧ ದಯಾನಂದ್ ಉತ್ತು ಗುರುಕಾರ್ಯರ ದಾಮೋದರ ನೇತ್ರಕೆರೆ ಪುತ್ತೂರು ಜಿಲ್ಲಾ ಮಾನ್ಯ ಸಂಘ ಚಾಲಕ್ಯರ ಕೊಡ್ಮಣ್ ಕಾಂತಪ್ಪ ಶೆಟ್ಟಿ ಕಾರ್ಯಕ್ರಮ ಪಾಲ್ದಿತ್ತುಂಡಿರ. ಸಮಾಜ ಸೇವೆ ಮಲ್ತೊಂದು ಬೈದಿನ ಯುಎಇದ ಅನಿವಾಸಿ ಕನ್ನಡಿಗರನ ಒಕ್ಕೂಟ ದುಬೈದ ಲತೀಫಾ ಆಸ್ಪತ್ರೆಡು ನೆತ್ತೆರ್ದಾನ ಶಿಬಿರ ನಡಪಾದನು. ಒಟ್ಟು 105 ಜನ ಸ್ವಂತ ಇಚ್ಚೆಡು ನೆತ್ತೆರು ಕೊರ್ದು ದಾಖಲೆ ಮಲ್ತಿದೆರ.
ಸಾಮಾಜಿಕ ರಂಗಡು ಯುಎಇ ಡೋರ್ಮಿಡ್ ಪಾಕ ವರ್ಷಲಿಡಿದು ಸೇವೆ ಸಂದ ಒಂದುಪ್ಪುನ ಅನಿವಾಸಿ ಕನ್ನಡಿಗೆರ್ನ ಒಕ್ಕೂಟ ಯುಎಇ ಒತ್ತಿಡ್ದು ದುಬೈದ ಲತೀಫಾ ಆಸ್ಪತ್ರೆ ಮಾಮಲ್ಲ ನೆತ್ತಿರ್ದಾನ ಶಿಬಿರ ನಡೆತಿಂಡ. ಒಕ್ಕೂಟದ ಶಾಫಿ ಬಜ್ಪೆ ಕಾರ್ಯಕ್ರಮದ ಉದಿಪನ ಮಲ್ತಿರ ಶಾಫಿ ಬಜ್ಪೆ ಪಾತ್ರದು ನೆತ್ತಿರ್ ಕೊಟ್ಟಿನ ಪ್ರತಿಯೊರಿಯಲ ನನ್ನೊರಿಯನ ಜೀವ ಬಚಾವ್ ಮಲ್ಪುವಿರ ಪ್ರತಿಯೊರಿಲ ನೆತ್ತಿರ್ ಕೊಡ್ದು ಮನುಷ್ಯತ್ವದ ಮನಸ್ಸು ಬುಳೆಪವನುಡುಂದು ಪಂಡಿರ. ಈ ಶಿಬಿರುಡು ಸ್ವಂತ ಈಚೆಡು 105 ಜನ ನೆತ್ತಿರ್ ಕೊಡ್ದು ದಾಖಲೆ ಮಲ್ತಿರ. ನೆತ್ತಿರ್ದಾನ ಶಿಬಿರ ದೀವನ್ನೆಕ್ಕು ಮೆಚ್ಚುಗೆ ತಿರುಪಾಯಿನ ಆಸ್ಪತ್ರೆದ ಆಡಳಿತ ಮಂಡಳಿ ಅನಿವಾಸಿ ಕನ್ನಡಿಗರ್ನ ಒಕ್ಕೂಟದ ಕಾರ್ಯಾಲಯನ ಪುಗಾರಿಯರ ಅನಿವಾಸಿ ಕನ್ನಡಿಗರ್ನ ಒಕ್ಕೂಟ ಯುಎಇದ ಗುರುಕಾರ್ಯರು ಸಂಶುದ್ದೀನ್ ನೆತ್ತಿರ್ದಾನ ಮಲ್ತದ ಮಾತ್ರೆಗ್ಲ ಮೆಚ್ಚುಗೆದ ಓಲೆ ಕುರಿಯರು. ಇತ್ತೆ ಕುಡೋರೇನಿತ ಮಲ್ಲ ಸುದ್ದಿಲು. ಬಂಟ್ವಾಳ ತಾಲೂಕುದ 400 ಎಕರೆ ಪಡೀಲು ಜಾಗಿಡು 105 ಎಕರೆ ಬೆನ್ನಿ ಸಾಗೋಲಿ ಮಲ್ಪೊಲಿ ಈ ಸರ್ತಿ 75 ಎಕರೆ ದೆತೊನ್ಲೆ ಕೃಷಿ ಇಲಾಖೆ ಅಧಿಕಾರಿಲೇನ ಸಭೆಟ್ಟು ಮಂತ್ರಿ ಕೋಟಾ ಶ್ರೀನಿವಾಸ ಪೂಜಾರಿ. ಉಲ್ಲೇಖಾಂಡೆಡ್ದೆ ಕಾತಂಡಲ ಕೊರೋನಾ ಲಸಿಕೆಗೆ ಟೋಕನ್ ಇಜ್ಜಿ ವಿಜಯ್ ಪ್ರಾಥಮಿಕ ಆರೋಗ್ಯ ಕೇಂದ್ರಡು ಸಾರ್ವಜನಿಕರನ ಏವ್ರ ಕಾಂಗ್ರೆಸ್ ಪ್ರತಿಭಟನೆ. ಅನಿವಾಸಿ ಕನ್ನಡಿಗರ್ನ ಒಕ್ಕೂಟ ಯುಎಇದ ಸಮಾಜ ಸೇವೆ ದುಬೈದ ಲತೀಫಾ ಆಸ್ಪತ್ರೆ ನೆತ್ತಿರ್ದಾನ ಶಿಬಿರ. ಚರಂಡಿ ಕಟ್ಟನ ಮೇಲಿನ ಅರ್ಧೊಡೆ ಉಂಟಾದ ದಿನ ನವಯುಗ ಗುತ್ತಿಗೆದಾರರು ಕುಡೊಂಜಿ ಪಂಪ್ವೆಲ್ ಆ ಒಂದುಪ್ಪನ ಒಡಿಪು ಕರಾವಳಿ ಜಂಕ್ಷನ್. ಇಡೆಗ ಇನಿತ ನಮ್ಮ ಕುಡ್ಲಾ ತುಳು ವಾರ್ತೆಲು ಮುಗಿಂಡು ನನ್ನ ಎಲೆಗಿತೆ ಪುರ್ತುಗು ನಮ್ಮ ಕುಡ್ಲಾ ತುಳು ವಾರ್ತೆಲು ಸೊಲ್ಮೆಲು.